ಮೋದಿ ಯಾವುದೇ ಕಾರಣಕ್ಕೂ ಬರಲ್ಲ. ರೈತರ ಬಗ್ಗೆ ಇರೋದು ಇವರಿಗೆ ದೇವೇಗೌಡರ ಮನೆಯವರಿಗೆ ಮಾತ್ರ. ಬಡವನಿಗೆ ಏನು ಗೊತ್ತು, 2000 ರೂಪಾಯಿ ಲೋಟ್ ಕೊಟ್ರೆ ಓಟ್ ಹಾಕ್ತಾರೆ. ಏನು ಮಾಡ್ತಾರ್ರಿ ಬಿಜೆಪಿ ಸರ್ಕಾರ ಬಂದು ಏನು ಮಾಡಿದೆ? ನಷ್ಟು ಸೇಮ್ ಆಗೋದೆ ಕುಮಾರಸ್ವಾಮಿ ಆಗ್ತಾನೆ. ಕೆಟ್ಟದು ಆಗಿದೆ ಅಂತಾನೆ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಇಟ್ಸ್ ಆಲ್ ಮಾರ್ಕೆಟಿಂಗ್ ಅಷ್ಟೇ. ಯಾರಿಗೂ ಏನು ಒಳ್ಳೇದಾಗಿಲ್ಲ. ಈ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಏನು ಬದಲಾವಣೆ ಮಾಡ್ತಾರೆ, ನನ್ನ ಪ್ರಕಾರ ಏನು ಮಾಡಲ್ಲ, ಅವರವ್ರ ಮನೆ ತುಂಬಿಸ್ಕೊಂತಾರೆ ಅಷ್ಟೇ. ಎಲ್ಲ ಕಳ್ಳರೆ ಸರ್ ಬರ್ತಾರೆ. ಮೋದಿ ಮೋದಿ ಅಂತ ಸುಮ್ಮನೆ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮೋದಿ 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 ಅಂತ ಓಟ್ ತಗೊಂಡ್ರು ಅಷ್ಟೇ. ಒಬ್ಬೊಬ್ಬರಿಗೆ 15 ಲಕ್ಷ 10 ಲಕ್ಷ ಕೊಡ್ತೀವಿ ಜೀರೋ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು. ಯಾವ ದುಡ್ಡು ಹಾಕಿಲ್ಲ. ಫ್ರೀ ಗ್ಯಾಶು ಅಂತ ಹೇಳಿದ್ರು. ಫ್ರೀ ಗ್ಯಾಶು ಇಲ್ಲ. ಈಗ 1100 1200 ಗ್ಯಾಶು ಸಿಮೆಂಟ್ನೇನೆ ಕೊಡ್ತಾ ಇದ್ರು, ಸಿಮೆಂಟ್ನೇ ನಿಲ್ಲಿಸ್ಬಿಟ್ರು. ಏನು ರೀ ಮೋದಿ ಸರ್ಕಾರ ಏನು ಮಾಡಾರೆ? ಅದೇ ದೊಡ್ಡ ದೊಡ್ಡ ಲೀಡರ್ಗಳು ಮಾತ್ರ ಕೆಲಸ ಮಾಡಾರೆ. ಬಡವ್ರಿಗೆ ಯಾರಿಗೂ ಕೆಲಸ ಮಾಡಲ್ಲ. ನೆಕ್ಸ್ಟ್ ಬರಲ್ಲ ಅವರು. ಮೋದಿ ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಹೇಳಬೇಕು ಅಂದರೆ ಸೋನಿಯಾ ಗಾಂಧಿ ಮನೆಯವರು ಬಿಟ್ಟರೆ ರಾಜಕೀಯ ಆಡೋರು ಯಾರೂ ಇಲ್ಲ. ಅವರು ದೇವೇಗೌಡರ ಮನೆಯವರು ಇಷ್ಟೇ. ರೈತರ ಬಗ್ಗೆ ಇರೋದು ಇವರಿಗೆ ದೇವೇಗೌಡರ ಮನೆಯವ್ರಿಗೆ ಮಾತ್ರ. ರೈತರ ಬಗ್ಗೆ ಈ ಬಡವ್ರ ಸಾಲ ಅದು ಇದು ಮಾಡಬೇಕು ಅಂದರೆ ಅವ್ರಿಗೊಬ್ಬರಿಗೆ ಅಭಿಮಾನ ಇದೆ, ಕುಮಾರಸ್ವಾಮಿಗೊಬ್ಬರು ಇದಿದೆ. ಅದು ಬಿಟ್ಟರೆ ಯಾರಿಗೂ ಇಲ್ಲ. ಮೋದಿ ಮೋದಿ ಅಂತ ಸುಮ್ಮನೆ ಬೇರೆ ಮಾತು ಹೇಳ್ಕೊಂಡೇ ಬರೋದು, ಅದೇ ಡಬ್ಬಾಳೆ ಕೇಳ್ಕೊಂಡು ಲೋಟ್ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು, 1000 2000 ರೂಪಾಯಿ ದುಡ್ಡು ಕೊಡೋದು ಓಟ್ ಹಾಕ್ಸ್ಕೊಳ್ಳೋದು. ಅರೆ ಗೆಲ್ಸಿದಾರೆ ಅಂದರೆ ಅಮಾಯಕರು. ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಟಿ ವಿಯಲ್ಲಿ ಮೋದಿ 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 ಅಂದರೆ ಗೊತ್ತಿಲ್ಲದವ್ರಿಗೆಲ್ಲ ಮೋದಿ ಮೋದಿ, ನಮ್ಮಂತ ಕುಡುಕರಿಗೆ ಏನು ಗೊತ್ತಿರ್ತದೆ? ಮೋದಿ ಮೋದಿ ಅಂತ ಹೇಳ್ಬಿಟ್ಟು 2000 ರೂಪಾಯಿ ಲೋಟ್ ಕೊಟ್ಬಿಟ್ರೆ ಏಯ್ ನಂಗೆ ದುಡ್ಡು ಕೊಟ್ಬಿಟ್ರೆ ಅಂತ ಯಾವತ್ತೂ ನೋಡಿಲ್ಲ ದುಡ್ಡು. ಬಡವನಿಗೆ ಏನು ಗೊತ್ತು, 2000 ರೂಪಾಯಿ ಲೋಟ್ ಕೊಟ್ಟರೆ ಓಟ್ ಹಾಕ್ತಾರೆ. ಓಟ್ ಹಾಕ್ಬಿಟ್ಟು ಮೋದಿ 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 ಅಂತಾರೆ. ಯಾವನಾದ್ರೂ ಹೋಗಿ ಒಂದು ಕೆಲಸ ಮಾಡು. ಈಗ ಮೊದಲು ಗಂಗಾ ಕಲ್ಯಾಣಿ ಬೋರವೆಲ್ಲ ಬರ್ತಿತ್ತು ಬಡವರಿಗೆಲ್ಲ, ಇವು ಅವು ನಿಲ್ಸಾಕ್ಬಿಟ್ರು ಜನರು. ಹಾಂ ಅಕ್ಕಿ ಬರ್ತಾ ಇತ್ತು ಅಂದರೆ ಅಕ್ಕಿನೂ ಸ್ವಲ್ಪ, ಈಗ ಅಕ್ಕಿನೂ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಎಣ್ಣೆ 210 ರೂಪಾಯಿ ಕೊಟ್ಬಿಟ್ಟು ಎಣ್ಣೆ ಏನು ತಿನ್ನೋದು, ಊಟ ಏನು ಮಾಡೋದು ಬಡವರು. ಈಗ ಬೆಳಗ್ಗೆಯಿಂದ ಹೋದ್ರೆ ಸಂಜೆ ಗಂಟ 300 ರೂಪಾಯಿ 400 ರೂಪಾಯಿ ಕೂಲಿ ಕೆಲಸ ಗಾರೆ ಕೆಲಸ. ಬೆಳಗ್ಗೆ ಹೋದ್ರೆ ಸಂಜೆ ಗಂಟ ಕೆಲಸ ಮಾಡ್ಕೊಂಬರ್ತಾರೆ. ಇವ್ರು ಗೆದ್ಬಿಟ್ಟು ಮನೇಲಿ ಕುಂತ್ಕೊಂಡು ಆರಾಮಾಗಿ ತಿರುಗಾಡ್ತಾರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು ತಿರುಗಾಡ್ತಾರೆ. ಅದು ನಾವು ಹೋದ್ರೆ ನಮ್ಮನ್ನೊಂಥರ ಕೀಳು ಮಟ್ಟಕ್ಕೆ ನೋಡೋದು ಅವರು. ಏನು ಮಾಡ್ತಾರ್ರಿ ಬಿಜೆಪಿ ಸರ್ಕಾರ ಬಂದು ಏನು ಮಾಡಿದೆ? ಯಾವ ಸರ್ಕಾರ ಬಂದರೆ ಏನು ಮಾಡೋಣ? ನಾನು ಹೇಳಬೇಕು ಅಂದರೆ ಸೋನಿಯಾ ಗಾಂಧಿ ಮನೆಯವರು ಅವರೊಬ್ಬರು, ದೇವೇಗೌಡರ ಮನೆಯವರು, ಈ ಬಡವ್ರ ಮೇಲೆ ಗಮನ ಇರೋದು ಅಂದರೆ ಅವರೇ. ಈ ಬಿಜೆಪಿ ಏನು ಅಂದರೆ ದೊಡ್ಡ ದೊಡ್ಡವ್ರು ನೋಡಿ ಎಲ್ಲ ಇದು ಮಾಡ್ಕೊಳೋದು ಅಷ್ಟೇ, ಬರೀ ಲೂಟಿ ಹೊಡೆಯೋದೆ, ಕೋಟಿಗಟ್ಟಲೆ ದುಡ್ಡು ಹೊಡೆಯೋದು, ಅವ್ರ ಮೇಲೆ ಇದು ಮಾಡೋದು, ಇವ್ರ ಮೇಲೆ ಅದು ಮಾಡೋದು, ಆಮೇಲೆ ಇಂಟ್ರೆಸ್ಟ್ ತಗೊಳ್ಳೋದು, ಕೋಟಿಗಿಷ್ಟು ದುಡ್ಡು ಅಂತ ಇದು ತಗೊಳ್ಳೋದು, ಬರೀ ಇದೇ ಮಾಡ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ಬರಲ್ಲ ಕಣ್ರಿ, ಬಿಜೆಪಿ ಯಾವುದೇ ಕಾರಣಕ್ಕೂ ಬರಲ್ಲ. ಪ್ರಮಾಣವಾಗಿ ಹೇಳ್ತೀನಿ, ನಾನು ಹೇಳ್ತೀನಿ ಅಂದರೆ ನೆಕ್ಸ್ಟ್ ಸಿ ಎಮ್ ಆಗೋದು ನೋಡ್ರಿ, ಇವತ್ತೇ ಬರ್ದು ಮಾಡ್ಕೊಳ್ಳಿ, ನೆಕ್ಸ್ಟ್ ಸಿ ಎಮ್ ಆಗೋದೆ ಕುಮಾರಸ್ವಾಮಿ. ನೆಕ್ಸ್ಟ್ ಸಿ ಎಮ್ ಆಗೋದೆ ಕುಮಾರಸ್ವಾಮಿ ಆಗ್ತಾನೆ. ಇವತ್ತೇ ಬರ್ದು ಮಾಡ್ಕೊಳ್ಬೇಕು, ತಾರೀಖು ಡೇಟ್ ಹಾಕಿ. ನೆಕ್ಸ್ಟ್ ಆಗೋದೆ ಸಿ ಎಮ್ ಕುಮಾರಸ್ವಾಮಿ ಆಗ್ತಾನೆ. ಅಂದರೆ ಜನರು ಬಡವರು ಒಳ್ಳೆಯವರು ಅನ್ನೋದು ಈ ಗ್ರಾಮ ವ್ಯವಸ್ಥೆ ಮಾಡಿದ್ದು ಯಾರ್ರಿ? ಕುಮಾರಸ್ವಾಮಿ. ಗ್ರಾಮ ವ್ಯವಸ್ಥೆ ಮಾಡಿದ್ದು ಕುಮಾರಸ್ವಾಮಿ, ಹಳ್ಳಿ ಹಳ್ಳಿಗೆ ಹೋಗಿ ಗ್ರಾಮ ವ್ಯವಸ್ಥೆ ಮಾಡಿದ್ದು ಕುಮಾರಸ್ವಾಮಿ, ಮತ್ತು ಬಡವ್ರ ಕಷ್ಟ ನೋಡಿದ್ದು ಕುಮಾರಸ್ವಾಮಿ. ಗಂಗಾ ಕಲ್ಯಾಣ ಬೋರ್ ತಂದಿದ್ದು ಅವರು, ಡಿ ಸಿ ಸಿ ಬ್ಯಾಂಕ್ ಸಾಲಗಳೆಲ್ಲ ಕೊಡಿಸಿದ್ದು ಅವರೇ, ಅದೆಲ್ಲ ಮಾಡಿದ್ದು ದೇವೇಗೌಡರ ಮನೆಯವರೇ. ಪಾಪ ಇವರ್ಯಾರೂ ಮಾಡಲ್ಲ, ಇವರೆಲ್ಲ ಸುಮ್ಮನೆ ದುರ್ಬಳಕೆ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಇದು ಕೆಲಸ ಮಾಡ್ತಿದ್ದಾರೆ. ಯಾರೂ ಏನೂ ಮಾಡಲ್ಲ, ಇವರು ಸುಮ್ಮನೆ ನಾಟಕ ಇದು ಮಾಡ್ತಾ ಇರೋದಷ್ಟು ಬಿಟ್ಟರೆ ನೆಕ್ಸ್ಟ್ ಬರಲ್ಲ ಕಣ್ರಿ, ಯಾವುದೇ ಕಾರಣಕ್ಕೂ ಬರಲ್ಲ. ಕೆಟ್ಟದು ಆಗಿದೆ ಅಂತಲೇ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಇಟ್ಸ್ ಆಲ್ ಮಾರ್ಕೆಟಿಂಗ್ ಅಷ್ಟೇ, ಇಟ್ಸ್ ಆಲ್ ಮಾರ್ಕೆಟಿಂಗ್ ಟ್ಯಾಟಿಕ್ಸ್ ಅಷ್ಟೇ. ತುಂಬಾ ಏನು ಹಾರ್ಡ್ಕೋರ್ ಜನರ ಹತ್ರ ಬಂದು ಕಷ್ಟ ಸುಖಗಳೇನು ಮಾಡ್ತಾ ಇಲ್ಲ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ದಿನಬಳಕೆ ವಸ್ತುಗಳು ಅದೆಲ್ಲ ಏನು ಮಾಡಿಲ್ಲ ಅನ್ಸುತ್ತೆ. ಅಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ಎಲ್ಲ ರೇಟ್ ಎಲ್ಲ ಗಗನಕ್ಕೇರಿದೆ, ಅದೆಲ್ಲ ನಾನು ಹೇಳ್ತಾ ಇರೋದು. ಅವ್ರ ಸರ್ಕಾರನೇ ಕಂಟಿನ್ಯೂ ಆಗಿದೆ, ಬಟ್ ಸ್ಟಿಲ್ ನಾರ್ಮಲ್ ಪೀಪಲ್ ಅವರಂತೂ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಏನು ಬದಲಾವಣೆ ಮಾಡ್ತಾರೆ, ನನ್ನ ಪ್ರಕಾರ ಏನು ಮಾಡಲ್ಲ, ಅವ್ರವ್ರ ಮನೆ ತುಂಬಿಸ್ಕೊಂತಾರೆ ಅಷ್ಟೇ. ನಾವು ಒಬ್ಬರೊಬ್ಬರ ಓಟ್ ಹಾಕಿದ್ರೆ ಏನು ಚೇಂಜ್ ಆಗುತ್ತಪ್ಪ? ನಾವು ನಮ್ಮ ಏರಿಯಾನಲ್ಲಿ ಯಾರು ಕರೆಕ್ಟ್ ಆಗಿದಾರೋ ಅವ್ರಿಗೆ ಓಟ್ ಹಾಕೋದು. ಆಕ್ಚುಲಿ ಯಾರು ನಿಂತ್ಕೊಂತಾರೋ ಕರೆಕ್ಟ್ ಆಗಿ, ಯಾರು ಕರೆಕ್ಟ್ ಆಗಿ ರಾಜ್ಯ ಸರ್ಕಾರ ನೆಕ್ಸ್ಟ್ ಚುನಾವಣೆ 10 ತಿಂಗಳಲ್ಲಿ ಬಂತು, ಯಾರು ಸಿಎಂ ಆದ್ರೆ ಬೆಟರ್ ಸ್ಟ್ರಾಂಗ್ ಪರ್ಸನ್, ಯಾರು ಯಾರು ಒಳ್ಳೆ ಆಡಳಿತ? ಈ ಕರ್ನಾಟಕ ಸರ್ಕಾರ ಅಂತೂ ಒಂಥರ ನೀರ್ ಮೇಲೆ ಗುಳ್ಳೆ ಎಂದಂಗೆ, ನೆವರ್ ನೋ ಯಾವಾಗ ಯಾರು ಏನಾಗುತ್ತೆ ಅಂತ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಫಸ್ಟ್ ಕೆಲಸ ಮಾಡ್ಲಿ, ಆಮೇಲೆ ಓಟ್ ಹಾಕ್ತಿವಿ. ಇಲ್ಲ ಇಲ್ಲ, ಫಸ್ಟ್ ಕೆಲಸ ಮಾಡಿ ತೋರಿಸ್ಲಿ ಹಿಂಗ್ ಮಾಡ್ತೀವಿ ಅಂತ ಆಮೇಲೆ ಓಟ್ ಹಾಕ್ತಿವಿ, ಇಲ್ಲಾಂದ್ರೆ ಎಲ್ಲ ನೋಟನೆ. ಹೌದು, ಯಾರು ಸರಿ ಇಲ್ಲ, ಅವ್ರ ಸರ್ಕಾರ ಈ ಸರ್ಕಾರ ಯಾವ ಸರ್ಕಾರನೂ ಇಲ್ಲ ಸರ್. ಏನ್ ಸಮಾಧಾನ ಆಗಿಲ್ಲ ಸರ್, ಏನ್ ಸಮಾಧಾನ ಇಲ್ಲ.
ಕೆಲವರು ಹೇಳ್ತಾರೆ ಈಗ ಬಂದಿದ್ದಾರೆ ಇನ್ನು ಮುಂದೆ ಅಚ್ಚೆ ದಿನ ಬರುತ್ತೆ ಅಚ್ಚೆ ದಿನ ಬರುತ್ತೆ ಯಾರಿಗೂ ಏನು ಒಳ್ಳೆದಾಗಿಲ್ಲ ಎರಡು ಟರ್ಮ್ ಕೊಟ್ಟು ಏನು ಮಾಡಿದ್ದಾರೆ ಹಾಂ 450 450 ಇದ್ದಿದ್ದು ಇವಾಗ 1050 ರೂಪಾಯಿ ಆಗಿದೆ ಸಿಲಿಂಡ್ರು ಹಾಂ 70 80 ರೂಪಾಯಿ ಇದ್ದಿದೆ ಪೆಟ್ರೋಲ್ ಓಕೆ ವರ್ತ್ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಇದ್ರು ಈಗ 100 ಮೇಲೇನೆ ಏನು ಕಡಿಮೆ ಆಗಿದೆ ಕಾಮನ್ ಪೀಪಲ್ಸ್ ಯಾರು ಜೀವನ ಮಾಡಿಸೋದು ತುಂಬ ಕಷ್ಟ ತುಂಬ ಕಷ್ಟ ಇದೆ ಯಾರು ಸರ್ ಇದ್ದಾರೆ ಆ ಥರ ಕೇಪಬಲ್ ಬಂದು ಇವಾಗ ಹೊಸಬ್ರಿಗೆ ಯಾರಿಗಾರು ಕೊಟ್ಟರೆ ಅವನ ಮನೆ ತುಂಬಿಸ್ಕೊಳ್ಳೋದು ಅವನು ಯಾರೂ ಒಳ್ಳೇದು ಮಾಡ್ಬೇಕಂತ ಯಾರು ಬರ್ತಾ ಇಲ್ಲ ಸರ್ ಜನಕ್ಕೆ ನಾನು ಒಳ್ಳೇದು ಮಾಡಬೇಕು ಅಂತ ಯಾರೂ ಇಲ್ಲ ಇರೋದ್ರಲ್ಲಿ ನಾವು ಜನ ಓಕೆ ಸಂಪರ್ಕ ಮಾಡಿ ನಮ್ಮ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಇರೋದು ಈ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಇದ್ದೀವಿ ಇರೋದ್ರಲ್ಲಿ ಕೃಷ್ಣಬೈರೇಗೌಡರು ಸ್ವಲ್ಪ ಸ್ಪಂದಿಸ್ತಾ ಇದ್ದಾರೆ ಕ್ಲಾಸ್ ಪರ್ಸನ್ನು ಒಬ್ಬರಿದ್ದರೆ ರೆಡಿ ಮಾಡಿ ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ ಆಗಲ್ಲ ಸರ್ ಎಲ್ಲನೂ ಸರಿ ಹೋಗ್ಬೇಕು ಮೇನ್ ಸಿಸ್ಟಮ್ಮೇ ಸರಿ ಇಲ್ಲ ಯಾರೂ ಸರಿ ಇಲ್ಲ ಒಳ್ಳೇದು ಯಾರು ಮಾಡ್ತಾ ಇಲ್ಲ ಸರ್ ಮೇನ್ ಲೀಡರ್ ಯಾರು ಸರ್ ಇದ್ದಾರೆ ಮೇನ್ ಸಿಎಂ ಬಂದವನೇ ದೊಡ್ಡ ಎಲ್ಲ ಕಳ್ಳರೆ ಸರ್ ಬರ್ತಾರವ್ರು ಎಲ್ಲ ಕಳ್ಳರೆ ಅವನು ಅವ್ರ ಮಕ್ಕಳು ಅವನು ಅವ್ರ ಮಕ್ಕಳು ನಾವು ಚೆನ್ನಾಗಿದ್ರೆ ಸಾಕು ಯಾರು ಹೆಂಗಾದ್ರೂ ಆಗಲಿ ಈಗ ಜಿ ಎಸ್ ಟಿ ಬೆನಿಫಿಟ್ಸ್ ಎಲ್ಲ ಏನು ಕೊಡ್ತಾ ಇದ್ದಾರೆ ಜಿ ಎಸ್ ಟಿ ಅಷ್ಟು ತಗೊಳ್ತಾ ಇದಾರಲ್ಲ ಏನು ಕೊಡ್ತಾ ಇದ್ದಾರೆ ನಮಗೆ ಏನು ಬರ್ತಾ ಇಲ್ಲ 18% ಜಿ ಎಸ್ ಟಿ ನೆಸ್ಸಿಟಿ ಇಲ್ಲ ನೆಸ್ಸಿಟಿ ಇಲ್ಲ ಅದು ವೇಸ್ಟ್ ಅದು ಭಾರಿ ತೊಂದರೆ ಆಗಿದೆ ಯಾರು ಈಗ ನೆಕ್ಸ್ಟ್ ಎಲೆಕ್ಷನ್ ಏನಿದೆ 10 ತಿಂಗಳಲ್ಲಿ ಬರುತ್ತೆ ನಿಮ್ಮ ಪ್ರಕಾರ ಈ ಕ್ಯಾಂಡಿಡೇಟ್ ಇಂಥವ್ರು ಬಂದ್ರೆ ಒಂದಷ್ಟು ಜನ ಸರ್ ಈಗ ಕಾಂಗ್ರೆಸ್ಸು BJP ಅದೆರಡು ಬಿಟ್ಟು ಬೇರೆ ಯಾವುದಾದ್ರು ಬಂದ್ರೂ ಓಕೆ ಯಾಕೆಂದರೆ ಈಗ ತಮಿಳ್ನಾಡು ಆಂಧ್ರ ಯಾಕೆ ಡೆವಲಪ್ ಆಗ್ತಾಯಿದ್ದಾರೆ ಅವರೆಲ್ಲ ಅಂತಂದರೆ ಲೋಕಲ್ ಪಾರ್ಟಿ ರೀಜನಲ್ ಪಾರ್ಟೀಸ್ ಇದ್ದಾವೆ ಅದರಿಂದ ಅವ್ರು ಸ್ವಲ್ಪ ಏನು ಬೇಕು ಇವರು ಸೆಂಟ್ರಲ್ ಅವ್ರು ಹೇಳ್ದಂಗೆ ಕೇಳಬೇಕು ಇವರೇ ಆಟ ಆಡೋದಿಲ್ಲಿ ಓನ್ ಡಿಸಿಷನ್ಸ್ ಯಾರು ಏನು ತೊಗೊಳ್ತಾ ಇಲ್ಲ ಇಲ್ಲಿ ಈಗ ವೈಟ್ ಟ್ಯಾಪಿಂಗ್ ಅಂತ ಮಾಡಿದ್ರು ಅದೆಲ್ಲ ಬರೀ ದುಡ್ಡು ಮಾಡಲಿಕ್ಕೆ ಮಾಡಿದ್ರು ಫ್ಯೂಚರಲ್ಲಿ ಫ್ಯೂಚರ್ ಜನ್ರೇಷನ್ಗೆ ನೀರು ಕುಡಿಲಿಕ್ಕೆ ಸಿಗಲ್ಲ ಬೆಂಗಳೂರಲ್ಲಿ ಮಳೆ ಬಿದ್ದಿದ್ದ ನೀರೆಲ್ಲ ಹರ್ಕೊಂಡು ಮೂವ್ ಆಗುತ್ತೆ ಬೆಳಗ್ಗೆ ಎಲ್ಲಿ ಎಲ್ಲಿ ಒಂದು ಹಿಂಗು ಗುಂಡಿ ಮಾಡಿಲ್ಲ ಏನೂ ಇಲ್ಲ ಹಾಂ ಯಾರು 10 ಇಯರ್ಸ್ಗೆ ಯೋಚನೆ ಮಾಡೋ ಕೇಪೆಬಿಲಿ ಆಗಿದೆ ಆ ಥರ ನಾಲೆಡ್ಜ್ ಇರೋನೇ ಒಬ್ಬನೂ ಇಲ್ಲ ಇಲ್ಲಿ ಎಲ್ಲ ಅನ್ಎಜುಕೇಟೆಡ್ ಪರ್ಸನ್ಸ್ ಇವರೆಲ್ಲ ಸುಮ್ಮನೆ ಏನು ನಾನು ಓದಿದ್ದೀನಿ ರೌಡಿಗಳು ಅವರು ಇವರು ಅಂಥವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಎಜುಕೇಟೆಡ್ ಡಬಲ್ ಡಿಗ್ರಿ ಹೋಲ್ಡರ್ ಆಗಿರಬೇಕು ಅಂಥವ್ರಿಗೆ ಸೆಲೆಕ್ಟ್ ಮಾಡಿ ಮಿನಿಸ್ಟರ್ ಪೋಸ್ಟ್ ಕೊಡಬೇಕು ಅವ್ರಿಗೆ ಆಗ ಏನಾದರೂ ಸ್ವಲ್ಪ ಸಿಸ್ಟಮ್ ಚೇಂಜ್ ಆಗುತ್ತೆ ಎಲ್ಲ ಕಾರ್ಪೊರೇಟರ್ಗಳಿಂದ ಹಿಡಿದು ಎಲ್ಲ ಏನು ಬರ್ತಾರೆ ಎಲ್ಲ ಅನ್ಎಜುಕೇಟೆಡ್ಸೇ ಬರ್ತಾರೆ ಎಜುಕೇಟೆಡ್ ಬರ್ತಾ ಇಲ್ಲ ಹೌದು ದುಡ್ಡಿರೋನು ಎಲ್ಲರೂ ಹಾಗೆ ಮಾಡ್ತಾ ಇರೋದು ಈಗ ಹೌದು ಸರ್ ಹೌದು ದುಡ್ಡು ಹಾಕ್ತಾರೆ ದುಡ್ಡು ತಗೋತಾ ಇದಾರೆ ಅಷ್ಟೇ ಏನು ಮಾಡ್ತಲ್ಲ 100% ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಯಾರು ಬಂದಿಲ್ಲ ಬರ್ತಾರೆ ಎಲ್ಲ ಫ್ಯೂಚರಲ್ಲಿ ಡೌಟ್ ಇದೆ